ವೆಲ್ಕಮ್ ಟು ಪ್ರಕೃತಿ ಬ್ಲಾಗ್ಸ್. ಪ್ರಕೃತಿಯ ವಿಸ್ಮಯಗಳೇ ಅದ್ಭುತ, ಅದನ್ನು ಊಹಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹೌದು, ನಾವು ಇವತ್ತು ಬಂದಿರುವ ಜಾಗ ಕುಂದಾಪುರ ತಾಲೂಕಿನ ಕೆರಾಡಿ ಗ್ರಾಮದ ಮೂಡಗಲ್ಲು ಶ್ರೀ ಕೇಶವನಾಥೇಶ್ವರ ಗುಹಾಲ ದೇವಾಲಯಕ್ಕೆ. ಕಾನನದ ಸೊಬಗಿನ ಮಧ್ಯೆ ಇರುವ ಈ ಗುಹಾಂತರ ದೇವಾಲಯ ಒಂದು ಅದ್ಭುತ ರೋಮಾಂಚನವನ್ನು ಉಂಟು ಮಾಡುತ್ತದೆ. ಪ್ರಾಕೃತಿಕವಾಗಿ ನಿರ್ಮಾಣಗೊಂಡಿರುವ ಗುಹೆಯೊಳಗೆ ಪೂಜಿಸಲ್ಪಡುವ ಕೇಶವನಾಥನ ದರ್ಶನ ಪಡೆಯುವುದು ಒಂದು ಅದ್ಭುತ ಅನುಭವ. ಗುಹೆಯೊಳಗೆ ಸುಮಾರು 50 ಫೀಟ್ ಉದ್ದ, 12 ಫೀಟ್ ಅಗಲ, ನೀರಿನಿಂದ ಕೂಡಿದ ವಿಶಾಲ ಜಾಗವಿದೆ. ಈ ನೀರಿನಲ್ಲಿ ಮೀನುಗಳು, ಉರಗಗಳು ಇವೆ. ಆದರೂ ಅರ್ಚಕರು ಹೇಳುವ ಪ್ರಕಾರ ಈ ಹಾವುಗಳು ಇವತ್ತಿನವರೆಗೂ ಯಾರಿಗೂ ತೊಂದರೆಯನ್ನು ನೀಡಿಲ್ಲ. ನಂತರ ನೀರಿನಲ್ಲಿಯೇ ಸಾಗಿ ಕೇಶವನಾಥನ ದರ್ಶನ ಪಡೆಯುವುದರ ಜೊತೆಗೆ ಕಾಲಿಗೆ ಮುತ್ತಿಕ್ಕುವ ಮೀನುಗಳ ಅನುಭವವೂ ಒಂದು ಅದ್ಭುತ. ಕೇಶವನಾಥ ಲಿಂಗದ ಹಿಂಭಾಗದಲ್ಲಿ ಗುಹೆಯು ಮುಂದುವರಿಯುತ್ತದೆ. ಆದರೆ ಅದಕ್ಕಿಂತ ನಂತರ ಹೋಗಲು ಯಾರೂ ಪ್ರಯತ್ನ ಬಂದಿಲ್ಲ. ಅರ್ಚಕರು ಹೇಳುವ ಪ್ರಕಾರ ಅದಕ್ಕಿಂತ ನಂತರ ಹೋದಲ್ಲಿ ಅಲ್ಲಿ ಆಮ್ಲಜನಕದ ಕೊರತೆ ಇದೆ, ಆದ್ದರಿಂದ ಮುಂದೆ ಹೋಗುವುದು ಅಪಾಯವೆಂದು ಅರ್ಚಕರು ಹೇಳುತ್ತಾರೆ. ಇಲ್ಲಿ ಒಂದು ಉದ್ಭವ ಲಿಂಗವಿದೆ. ಸ್ಥಳೀಯ ದಂತಕಥೆಗಳ ಪ್ರಕಾರ ಈ ಗುಹೆಯು ಕಾಶಿಯವರೆಗೆ ಇದೆ. ಶಿವನನ್ನು ಕುರಿತು ಈ ಗುಹೆಯಲ್ಲಿ ಕಠಿಣ ತಪಸ್ಸನ್ನು ಆಚರಿಸುತ್ತಿದ್ದರಂತೆ. ಈ ಗುಹಾಲಯದ ಒಳಗೆ ವರ್ಷಪೂರ್ತಿ ಮೊಣಕಾಲ ಮಟ್ಟ ನೀರು ಇದ್ದೇ ಇರುತ್ತದೆ. ಮಳೆಗಾಲದಲ್ಲಿ ಸ್ವಲ್ಪ ನೀರು ಜಾಸ್ತಿ ಆದರೂ ಶಿವಲಿಂಗ ಯಾವತ್ತೂ ಮುಳುಗಿಲ್ಲ. ಗುಹೆಯು 6-7 ಫೀಟ್ ಹೈಟ್ ಎತ್ತರವಿದೆ ಮತ್ತು ಮೇಲಿನಿಂದ ಕೆಂಪು ಕಲ್ಲಿನಿಂದ ಆವೃತವಾದ ಗುಹೆ ರಚನೆ ಇದೆ. ಇದರಲ್ಲಿ ಅಲ್ಲಲ್ಲಿ ನೀರು ತೊಟ್ಟುಕೊಳ್ಳುತ್ತಾ ಇರುತ್ತದೆ. ಎಲ್ಲ ಮಿತ್ರರಲ್ಲಿ ಕಳಕಳಿಯ ವಿನ. ಈ ಪ್ರದೇಶವು ಒಂದು ದಟ್ಟ ಅರಣ್ಯ ಪ್ರದೇಶವಾಗಿದ್ದು ದಯವಿಟ್ಟು ಪ್ಲಾಸ್ಟಿಕ್ ಅನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಇಲ್ಲಿ
ಅನಿವಾರ್ಯ ಮಾಡಿ ಈ ಜಾಗದ ಪವಿತ್ರತೆಯನ್ನು ಕಾಪಾಡಿ. ಈ ಜಾಗಕ್ಕೆ ತಲುಪಲು ಕುಂದಾಪುರದಿಂದ ಕೊಲ್ಲೂರು ಮಾರ್ಗವಾಗಿ ಕೆರಾಡಿ ತಲುಪಿ ಅಲ್ಲಿಂದ ಮೂಡುಗಲ್ಲಿಗೆ ತೆರಳಬಹುದು.